ಸರ್ ವಿಜಯೇಂದ್ರ ಅವರಿಗೆ ಡಿ ಸಿ ಎಂ ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಈ ಮಧ್ಯೆ ಶುರು, ಯಾಕಂದ್ರೆ ಯಡಿಯೂರಪ್ಪ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಸೊ ವಿಜಯೇಂದ್ರ ಅವರಿಗೂ ಉನ್ನತ ಹುದ್ದೆ ಕೊಡ್ತಾರೆ. ಪಕ್ಷ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನಕ್ಕೆ ಇಟ್ಕೊಂಡು ಏನು ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಸರ್. ಎಕ್ಸಾಂಪಲ್ ಯೋಗಿ ಆದಿತ್ಯನಾಥ್ ಲೋಕಸಭಾ ಸದಸ್ಯ ಇದ್ದರು, ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಿದರು, ಫಡ್ನವೀಸ್ನ ಯಾವ ರೀತಿ ಬೆಳೆಸುವಂಥ ಪ್ರಯತ್ನಗಳು ಆಗಿದೆ. ಹಾಗಾಗಿ ಮೊನ್ನೆ ನಮ್ಮ ಕೇಂದ್ರದ ಕ್ಯಾಬಿನೆಟ್ ರೀಶಫಲ್ ಆಯಿತು, ಯಾವ ರೀತಿ ಅಂತ ಆಲೋಚನೆಗಳನ್ನ ಇಟ್ಕೊಂಡು ಮಾಡಿದ್ದಾರೆ ಇದೆಲ್ಲದೂ ಕೂಡ ನೀವು ಕೂಡ ಗಮನಿಸಿ, ಜನನೂ ಕೂಡ ಗಮನಿಸ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಏನು ಯಾವ ರೀತಿ ಹೇಳಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಏನು ತಿಳ್ಕೊಂಡು ಒಳ್ಳೆಯದು. ವಿಜಯೇಂದ್ರ ಅವರ ಪಾತ್ರ ಏನಾದ್ರೂ ಲೋಕಸಭೆ ಅಭ್ಯರ್ಥಿಯನ್ನೇ ಮುಖ್ಯಮಂತ್ರಿ ಮಾಡುವಂಥದ್ದು ಏನಾದರೂ ಆ ರೀತಿ ಯೋಚನೆಗಳು ನಮ್ಮ ಯಾವ್ಯಾವ ರೀತಿಯಂತ ಚಿಂತನೆಗಳು ನಡೀತಾ ಇದೆ, ನಡೆದಂತ ಉದಾಹರಣೆಗಳು ನಾನು ಕಣ್ಮುಂದೆ ಬಿಟ್ಕೊಂಡು ನಾನು ಹೇಳಿದ್ದೆ. ಯುಪಿ ಮಹಾರಾಷ್ಟ್ರ ಏನೇನು ಚಿಂತನೆಗಳು ಆ ಸದ ತೀರ್ಮಾನಗಳು ಆಯ್ತು, ಅದೇ ರೀತಿ ಇಂತಕ್ಕ ತೀರ್ಮಾನಗಳು ಆಗ್ತವೆ. ಅಕ್ಷಯ ಬೆಳವಣಿಗೆ ಇಟ್ಸ್ ಟೂ ಅರ್ಲಿ, ಯಾಕಂದ್ರೆ ನಿನ್ನೆ ತಾನೇ ಗೌರವಿತ ಮುಖ್ಯಮಂತ್ರಿಗಳು ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಸಂಘ ಇವತ್ತು ಹೈಕಮಾಂಡ್ ಇದ್ಕೊಂಡೆ ಎಲ್ಲ ತಗೊಂಡು ಹಿರಿಯರು ಚರ್ಚೆ ಮಾಡಿ ರಾಜ್ಯಕ್ಕೆ ಬಂದು ಎಲ್ಲ ಶಾಸಕರ ಅಭಿಪ್ರಾಯ ಪಡ್ಕೊಂಡು ಪ್ರೊಸೆಸ್ ಮಾಡ್ತಾರೆ. ಸಹಜವಾಗಿ ಒಂದು ನಾಯಕತ್ವ ಹೊಸ ನಾಯಕ ಸರ್ ಮೊದಲೇ ಹೇಳ್ಕೊಂಡಿದ್ರ ಸರ್ ಯಡಿಯೂರಪ್ಪನವರು ನಿಮ್ಮ ಹತ್ರ ರಾಜೀನಾಮೆ ಕೊಡ್ತೀವಿ? ಎರಡು ತಿಂಗಳ ಕೆಳಗೆ ಅವರು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪ ತಕ್ಕಂತೆ ನಿನ್ನೆ ಅವರು ತೀರ್ಮಾನ. ಈಗ ಮುಂದೆ ಬರತಕ್ಕಂತ ಒಂದು ಏನು ಕ್ಯಾಬಿನೆಟ್ ಅಂದ್ರೆ ಹೊಸ ಸಿಎಂ ಅಲ್ಲಿ ಯಡಿಯೂರಪ್ಪನವರ ಮಕ್ಕಳ ಪಾತ್ರ ಏನು ಸರ್? ಅದರ ಯಡಿಯೂರಪ್ಪನವ್ರ ಪಾತ್ರನೇ ಇಲ್ಲ, ಮಕ್ಕಳ ಪಾತ್ರ ಎಲ್ಲಿ ಬರುತ್ತೆ? ಯಡಿಯೂರಪ್ಪ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮುಂದಿನ ಇದರಲ್ಲಿ ಪಕ್ಷ ಏನು ಹಿತದೃಷ್ಟಿ ಕೊಡುತ್ತೆ ಅದಕ್ಕೆಲ್ಲ ರೀತಿ ಅಂತ ಬೆಂಬಲವನ್ನು ಕೊಟ್ಟು ಅದ್ರ ಜೊತೆ ನಿಂತ್ಕೊಂಡು ಶಕ್ತಿ ತುಂಬ ಕೆಲಸ ಮಾಡ್ತೀವಿ. ಒಳ್ಳೆ ಕ್ವಶನ್, ಅದಕ್ಕೆ ಇದರಲ್ಲಿ ಯಾವುದೇ ಪಾತ್ರ ಯಡಿಯೂರಪ್ಪ ಮಾಡಿದಾಗ ಹಾಗೆ ನಮ್ಮ ಯಾರು ಕೂಡ ಅಲ್ಲ. ವಿಜೇಂದ್ರ ಅವರು ಇರೋದಿಲ್ಲ ಅಂತ ಕ್ಯಾಬಿನೆಟ್ ಯಾರು ಇರಲ್ಲ ಅಂದ್ರೆ ವಿಜೇಂದ್ರಪ್ಪ ಒಂದು ಜಿಲ್ಲಾ ರಾಜ್ಯದ ಒಬ್ಬ ಉಪಾಧ್ಯಕ್ಷ, ಉಪಾಧ್ಯಕ್ಷ ಆಗಿ ಒಂದು ಸೇತುವೆಯಾಗಿ ಸರ್ಕಾರಕ್ಕೂ ಸಂಘಟನೆ ಕೆಲಸ ಮಾಡಿರೋದು ಬಿಟ್ಟರೆ ಸಂಘಟನೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ನಮ್ಮ ಇರಬೇಕು ಅವರು ಇರ್ತಾರೆ, ಅವರ ತೀರ್ಮಾನಗಳು ಅಷ್ಟೇ ಇಲ್ಲ. ಓಕೆ ಸರ್.